ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಗಂಟೆ ಬಂದುಬಿಟ್ಟು 6:30 ಆಯಿತು. ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಮೇಲೆ ಟೆರೆಸ್ ಮೇಲೆ ಬಟ್ಟೆ ಇದೆ, ಹಾಗಾಗಿ ಹೋಗ್ತಾಯಿದ್ದೀನಿ. ಹಾಗೆ ಮಗಳು ಸಹ ಅಲ್ಲೇ ಆಟ ಆಡ್ತಾರೆ. ಸೊ ಟೆರೆಸ್ ಮೇಲೆ ಬಟ್ಟೆ ಇತ್ತು, ಹಾಗೆ ಮಗಳೂ ಸಹ ಇಲ್ಲೇ ಆಟ ಆಡ್ತಾಯಿದ್ಲು, ಹಾಗಾಗಿ ಬಂದೆ. ತುಂಬ ಬಟ್ಟೆಗಳು ಒಣಗಾಗ್ತಾರೆ, ಸ್ವಲ್ಪ ಮಿಸ್ ಆದರೆ ಕ್ಲಿಪ್ಸು ಎಲ್ಲ ಮಿಸ್ ಆಗಿಬಿಡುತ್ತೆ. ಹಾಗಾಗಿ ಒಣಗಿದ ತಕ್ಷಣ ತೆಕ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಮಗಳು ಸಹ ಆ ಸೈಡ್ ಆಟ ಆಡ್ತಾ ಇದ್ದಾಳೆ, ಕೆಳಗಡೆ ಪಕ್ಕದ ಸೈಡಲ್ಲಿ ಆಟ ಆಡ್ತಾ ಇದ್ದಾಳೆ. ತೋರಿಸ್ತೀನಿ. ಫ್ರೆಂಡ್ಸ್ ನೋಡ್ಬೋದು, ಇವರೆಲ್ಲ ನನ್ನ ಮಗಳು ಫ್ರೆಂಡ್ಸು. ಸೊ ಇವ್ರ ಜೊತೆನೇ ಈಗ ಆಟ ಆಡ್ತಾ ಇದ್ದಾಳೆ, ಇವ್ರ ಜೊತೆನೇ ಸೆಟ್ ಆಗಿಬಿಟ್ಟಿದ್ದಾಳೆ ಈ ಮನೆಗೆ. ಹಾಗೇ ನಮ್ಮನೆ ಸುತ್ತಮುತ್ತ ವ್ಯೂಸು ಸಹ ತೋರಿಸ್ತಾ ಇದ್ದೀನಿ, ನೋಡಿ ಯಾವ ರೀತಿ ಇದೆ. ಫ್ರೆಂಡ್ಸ್ ಈವ್ನಿಂಗ್ ಆಗಿರೋದ್ರಿಂದ ನಾನು ಈಗ ಈವ್ನಿಂಗ್ ಪೂಜೆನೇ ಮುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಪೂಜೆ ಮಾಡ್ತಿರೋದು ರೈಟ್ ಹ್ಯಾಂಡಲ್ಲಿ. ಕ್ಯಾಮ್ರಾನ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಲೆಫ್ಟ್ ಹ್ಯಾಂಡ್ ಥರ ಕಾಣಿಸ್ತಾ ಇದೆ ನಿಮಗೆ. ಫ್ರೆಂಡ್ಸ್ ಪೂಜೆ ಎಲ್ಲ ಆದಮೇಲೆ ಅವಳ ಮಗಳಿಗೂ ಸಹ ಹಾಲನ್ನ ಬಿಸಿ ಮಾಡಿಕೊಟ್ಟೆ. ಹಾಗೆ ನಾನು ಕಾಫಿ ಮಾಡಿಕೊಂಡು ನನ್ನ ಮಗಳಿಗಿಲ್ಲಿ ಸ್ವಲ್ಪ ಬ್ರೆಡ್ಡನ್ನ ಹಾಗೆ ಬಟರ್ ಹಾಕ್ಬಿಟ್ಟು ಸುಮ್ಮನೆ ಹಾಗೆ ಫ್ರೈ ಮಾಡಿಕೊಡ್ತಾ ಇದ್ದೀನಿ. ಸ್ಯಾಂಡ್ವಿಚ್ ಟೈಪ್ ಮಾಡಿಕೊಡಿ ಅಂದಲು, ನಾನು ಇದೇ ಥರ ಮಾಡಿಕೊಡ್ತೀನಿ, ಬಟರ್ ಹಾಕಿ ತಿನ್ನು ಚಿನ್ನು ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಜಸ್ಟ್ ಸ್ವಲ್ಪ ಬಟರ್ನ ಹಂಚ್ ಮೇಲೆ ಹಾಕ್ಬಿಟ್ಟು ಆ ಕಡೆ ಈ ಕಡೆ ತಿರುಗಿಸಾಕ್ಬಿಟ್ರೆ ಸಾಕು. ಸ್ವಲ್ಪ ಫ್ರೈ ಆದರೆ ಬ್ರೆಡ್ಡು ತುಂಬ ಟೇಸ್ಟಿ ಆಗಿರುತ್ತೆ ತಿನ್ನೋಕ್ಕೆ. ಹಾಗಾಗಿ ಮಗಳಿಗೂ ಸಹ ಈಗ ಬ್ರೆಡ್ ಮಾಡಿಕೊಟ್ಟಿದ್ದಾಯಿತು. ಅವಳಿಗೆ ಹಾಲು ಕೊಟ್ಬಿಟ್ಟು ಈಗ ನಾನು ಸಹ ಕಾಫಿನ ಕುಡಿತಾ ಇದ್ದೀನಿ. ಸ್ವಲ್ಪ ಟಿವಿ ಗಿವಿ ನೋಡಿಕೊಂಡು ಹಾಗೆ ಇನ್ನೊಂದು ಎರಡು ಪೀಸ್ ಬ್ರೆಡ್ ಇತ್ತು. ನಾನು ಈ ರೀತಿ ಸ್ವಲ್ಪ ಬ್ರೆಡ್ಡನ್ನ ಡಿಪ್ ಮಾಡ್ಕೊಂಬಿಟ್ಟು ಕಾಫಿ ಜೊತೆ ತಿನ್ಕೋತೀನಿ, ನನಗೆ ಇಷ್ಟ ಆಗುತ್ತೆ ಈ ರೀತಿ ತಿನ್ನೋದ್ರಿಂದ. ಹಾಗಾಗಿ ನಾನು ಈ ರೀತಿ ತಿನ್ಕೋತೀನಿ, ನನಗೆ ಫ್ರೈ ಆಗಲಿ ಅದಾಗಲಿ ಅದಕ್ಕಿಂತ ಇಷ್ಟ ಆಗಲ್ಲ, ಜಸ್ಟ್ ಈ ರೀತಿ ಡಿಪ್ ಮಾಡ್ಕೊಂಡು ತಿನ್ನೋದು ಇಷ್ಟ ಆಗುತ್ತೆ.
ಅಂದರೆ ಈಗ ನೈಟ್ ಆಗಿದೆ, ಈಗ ನಾನು ಅಕ್ಕಿ ನೆನೆಸ್ತಾ ಇದ್ದೀನಿ. ಬೆಳಗ್ಗೆ ನಾನು ನೀರು ದೋಸೆ ಮಾಡಬೇಕು, ಹಾಗಾಗಿ ಅಕ್ಕಿನ ನೆನೆಸಿಟ್ಕೊಡ್ತಾ ಇದ್ದೀನಿ. ಪಾತ್ರೆಯೂ ಸಹ ಒಂದೆರಡು ಇದೆ ಅಷ್ಟೇ, ಕಾಫಿದು ಮಾತ್ರ. ಅದನ್ನು ವಾಶ್ ಮಾಡಬೇಕು, ಊಟ ಎಲ್ಲ ಆದಮೇಲೆ ವಾಶ್ ಮಾಡೋಣ ಅಂತೇಳ್ಬಿಟ್ಬಿಟ್ಟಿದ್ದೀನಿ. ಈಗ ಅಕ್ಕಿನ ನೆನೆಸಿ ಇಟ್ಬಿಡ್ತೀನಿ. ಈಗ ನಾನು ಏನನ್ನು ಹಾಕಲ್ಲ ನೀರು ದೋಸೆಗೆ, ಜಸ್ಟ್ ಅಕ್ಕಿನ ಮಾತ್ರ. ಇಲ್ಲಿ ಸ್ಟೋರ್ ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಇದು ಟೊಮೆಟೊ ಗೊಜ್ಜು, ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಅಂಥೇಳಿ ಸ್ವಲ್ಪ ನೀರು ಹಾಕಿದ್ದೀನಿ. ಮಧ್ಯಾಹ್ನನೇ ಮಾಡಿದ್ದೆ ನಾನು, ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ, ಹಾಗಾಗಿ ನಾನು ನನ್ನ ಮಗಳು ಇಬ್ಬರೇ ಇರೋದ್ರಿಂದ ಜಸ್ಟ್ ರೈಸು ಟೊಮೆಟೊ ಗೊಜ್ಜು ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ ನೈಟು. ನಾವು ಹಸ್ಬೆಂಡ್ ಇದ್ದರೆ ಏನಾದರೂ ಬೇರೆ ಮಾಡಬೇಕಿತ್ತು, ಇಬ್ಬರೇ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀವಿ. ಸೊ ನಮ್ಮದೆಲ್ಲ ಊಟ ಆದಮೇಲೆ ಫೈನಲಿ ನಾನೀಗ ಫಿಶ್ಗೆ ಸ್ವಲ್ಪ ಊಟ ಹಾಕ್ತಾ ಇದ್ದೀನಿ. ನೋಡ್ಬೋದು ನನ್ನ ಮನೆ ಫಿಶ್ಶು ರಿಯಾಕ್ಟ್ ಮಾಡುತ್ತೆ ಅಂತ ನಾನು ಮುಂಚೆನೇ ಹೇಳಿದ್ದೆ. ಓಕೆ, ನಾವು ಹತ್ರ ಹೋಗ್ಬಿಟ್ಟು ನಿಂತುಬಿಟ್ರೆ ಈ ರೀತಿ ಸ್ಪೀಡಾಗಿ ಓಡಾಡುತ್ತೆ, ಅದರಲ್ಲೂ ಈ ಫುಡ್ ಪ್ಯಾಕ್ ತೆಕ್ಕೊಂಬಿಟ್ರೆ ಗೊತ್ತಾಗ್ಬಿಡುತ್ತೆ ಫುಡ್ ಹಾಕ್ತಾಯಿದ್ದಾರೆ ಅಂತ. ಹಾಗಾಗಿ ಸ್ವಲ್ಪ ಈ ರೀತಿ ಓವರಾಗಿ ರಿಯಾಕ್ಟ್ ಮಾಡ್ತಾ ಇರುತ್ತದು, ನೋಡ್ಬೋದು. ನಿಮಗೂ ಸಹ ತೋರಿಸ್ತಾ ಇದ್ದೀನಿ, ಮೇಲೆಲ್ಲ ನೋಡ್ತಾ ಇದ್ದೆ ಹಾಕಿದ್ದೀನೇನೋ ಹಾಕಿದ್ದೀನೇನೋ ಅಂತ. ಡೈಲಿ ಹಾಕ್ಬಿಡ್ತೀನಲ್ವಾ, ಹಾಗಾಗಿ. ಸೊ ಸ್ವಲ್ಪ ನೋಡಿ, ಹಿಂದೆ ಹೋದರೆ ಅದಷ್ಟೊಂದು ಬರಲ್ಲ, ಹತ್ರ ಬಂದರೆ ಮಾತ್ರ ಈ ರೀತಿ ಫಿಶ್ಶು ಟ್ಯಾಂಕ್ ಹತ್ರ ಬರುತ್ತೆ. ಫ್ರೆಂಡ್ಸ್, ತುಂಬ ಸತಾಯಿಸೋದು ಬೇಡ ಅಂತೇಳ್ಬಿಟ್ಟು ಈಗ ಫಿಶ್ಗೆ ಫುಡ್ ಹಾಕ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಎಕ್ಸೈಟಾಗಿ ಓಡಾಡ್ತಾ ಇದ್ದಾವೆ ಅಂತೇಳ್ಬಿಟ್ಟು. ತುಂಬ ಹೆವಿಯಾಗೆಲ್ಲ ಫುಡ್ ಹಾಕೋಕ್ಕೆ ಹೋಗ್ಬಾರ್ದು, ತುಂಬ ಜಾಸ್ತಿ ಹಾಕಿದರೆ ಸತ್ತೋಗ್ಬಿಡುತ್ತೆ. ನೋಡ್ಬಿಟ್ಟು ಹಾಕ್ಬೇಕಾಗುತ್ತೆ, ಒಂದು ಫಿಶ್ಗೆ ಒಂದು 10-12 ಅಷ್ಟು ಆದರೂ ಹಾಕ್ಬೇಕಾಗುತ್ತೆ. ಹಾಗೆ ನೋಡಿದ್ರಲ್ಲ, ಮನಿ ಪ್ಲ್ಯಾಂಟ್ ತೋರಿಸಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ. ನೋಡಿ, ಬೆಳಕು ಎಲ್ಲಿರುತ್ತೆ ಅಲ್ಲಿಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಕತ್ಲಲ್ಲಿಟ್ಟರೆ ಅಷ್ಟೊಂದು ಚೆನ್ನಾಗಿ ಬೆಳೆಯಲ್ಲ, ಲೈಟ್ ಬೆಳಕಿಗೆ ಅದು ಚೆನ್ನಾಗಿ ಬೆಳೆಯುತ್ತೆ. ಸೊ ಈಗ ಬಟ್ಟೆಗಳನ್ನೆಲ್ಲ ಮಡಿಸ್ತಾ ಇದ್ದೀನಿ. ಬಟ್ಟೆ ಈವ್ನಿಂಗ್ ತೊಗೊಂಬಂದ್ಬಿಟ್ಟು ಹಾಗೆ ಸ್ಟಿಚಿಂಗ್ ಮಿಷಿನ್ ಮೇಲೆ ಇಟ್ಬಿಟ್ಟಿದ್ದೆ. ಸೊ ಬಿಟ್ಬಿಟ್ರೆ ಸಮ್ಟೈಮ್ಸ್ ಹಾಗೆ ಬಿಟ್ಬಿಡ್ತೀನಿ, ಸ್ವಲ್ಪ ಸೋಮಾರಿತನ ಬಂದುಬಿಡ್ತು ಅಂದರೆ ಯಾವ ಕೆಲಸನೂ ಸರಿಯಾಗಲ್ಲ. ಹಾಗಾಗಿ ಯಾವಾಗವಾಗ ಕೆಲಸ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊಂಬಿಟ್ರೆ ಯಾವುದು ಸಹ ತಲೆ ಬಿಸಿ ಇರಲ್ಲ. ಪಾತ್ರೆಗಳ ವಿಷಯದಲ್ಲೂ ಅಷ್ಟೇ, ಸ್ವಲ್ಪ ಇದಾಗ ತೊಳ್ಕೊಂಬಿಟ್ರೆ ತೊಳ್ಕೊಂಬಿಡ್ತೀನಿ. ಸ್ವಲ್ಪ ಬೇಜಾರಾಗಿ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ರೆ ನಾನು ಪಾತ್ರೆನೂ ಸಹ ಹಾಗೆ ಬಿಟ್ಬಿಡ್ತೀನಿ, ಸುಮ್ಮನೆ ತುಂಬ್ಕೊಂಬಿಡುತ್ತೆ. ಅದಕ್ಕಿನ್ನ ಬೆಟರ್ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಆ ಕೆಲಸ ನೋಡಿದ ತಕ್ಷಣ ಆವಾಗವಾಗಲೇ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಹಾಗೆ ಈ ಮನೆಯಲ್ಲಿ ಈ ಥರ ಕಬೋರ್ಡ್ ಇರೋದ್ರಿಂದ ತುಂಬ ಅನುಕೂಲ ಆಯಿತು ನಮಗೆ. ನನ್ನ ಮುಂಚೆ ಇದ್ದಿದ್ದ ಮನೆಯಲ್ಲಿ ಒಂದೇ ಒಂದು ಬೀರೋ ಇತ್ತು, ಬಟ್ಟೆ ಇಟ್ಕೊಳಕ್ಕೆ ಜಾಗನೇ ಸಾಕಾಗ್ತಾ ಇರಲಿಲ್ಲ. ಮುಂಚೆ 2 ಬೀರೋ ಇತ್ತು, ಆ ಚಿಕ್ಕ ಮನೆಗೆ ಹೋದಾಗ ಏನು ಮಾಡಿಬಿಟ್ಟೆ ಕೊಟ್ಬಿಟ್ಟೆ ಬೀರೋನ, ಬಟ್ ಒಂದೇ ಇಟ್ಕೊಂಡಾಗಂತೂ ತುಂಬ ಹಿಂಸೆ ಆಗ್ತಿತ್ತು. ಇವಾಗ ಸ್ಪೇಸಿಯಸ್ ಆಗಿದೆ ಬೀರೋ ಕಬೋರ್ಡು, ಎಷ್ಟು ಬಟ್ಟೆನಾದರೂ ಇಡಿಸುತ್ತೆ. ಸ್ವಲ್ಪ ಒಬ್ಬ ಸಪ್ರೇಟ್ ಸಪ್ರೇಟಾಗಿ ಕಂಪಾರ್ಟ್ಮೆಂಟ್ ಥರ ಇದೆಯಲ್ಲ, ಅಲ್ಲಿ ನಾನು ನನ್ನ ಮಗಳದು ನಂದು ಸಪ್ರೇಟಾಗಿ ಮಾಡಿ ಜೋಡಿಸ್ಕೋತಾ ಇದ್ದೀವಿ ಬಟ್ಟೆನ. ಸೊ ಆರಾಮ ಅನಿಸ್ತಾ ಇದೆ ಈ ಮನೇಲಿ, ಏನು ಅಷ್ಟೊಂದೇನು ಪ್ರಾಬ್ಲಮ್ಸ್ ಏನಕ್ಕೂ ಇಲ್ಲ, ಆರಾಮಾಗಿದೆ ಮನೆ. ಬಟ್ಟೆ ಎಲ್ಲ ಜೋಡಿಸಿದ್ದು ಆಯಿತು, ಸ್ಟಿಚಿಂಗ್ ಮಿಷಿನ್ನು ಫುಲ್ಲು ಕಮ್ಮಿ ಆಯಿತು, ಈಗ ಬಟ್ಟೆಗಳೆಲ್ಲ ಕಡಿಮೆ ಮಾಡಿದೆ. ಹಾಗೆ ಇಲ್ಲಿ ಇರೋ ಬಟ್ಟೆಗಳು ಸ್ವಲ್ಪ ವಾಶ್ ಆಗಬೇಕದು, ಯೂನಿಫಾಮು ಅದು ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ಡೇ ವಾಶ್ ಮಾಡೋಣ ಅಂತೇಳ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಹಾಗೆ ಮಗಳು ಸಹ ಬಂದು ಅವಳು ಮಲಗಲಿಕ್ಕೋಸ್ಕರ ಬಂದಳು, ಗಂಟೆ ಎಲ್ಲ 10:30 ಆಗೋಯಿತು. ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಇದ್ದಾಳೆ, ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಲ್ಕೋತಾಳೆ. ಹಾಗೆಯೇ ನಂದು ಕಂಪ್ಲೀಟಾಗಿ ಎಲ್ಲ ಕೆಲಸನೂ ಮುಗೀತು. ಸೊ ಪಾತ್ರೆಗಳು, ಕಿಚನ್ ಕ್ಲೀನಿಂಗು ಎಲ್ಲ ಮುಗಿಸ್ದೆ, ಇನ್ನೇನಿದ್ರೂ ಮಲಗೋದಷ್ಟೇ ಬಾಕಿ. ಹಾಗೆ ನೆಕ್ಸ್ಟ್ ಡೇಗೂ ಸಹ ಅಕ್ಕಿನೂ ಸಹ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ ಎದ್ದುಬಿಟ್ಟು ದೋಸೆಗೆ ಏನು ಪ್ರಿಪೇರ್ ಮಾಡ್ಕೊಳ್ಳೋದಷ್ಟೇ. ಹಾಗೆ ಲೈಟ್ ಆಫ್ ಮಾಡಿ ಬಂದೆ ಹಾಲ್ದು. ನನ್ನ ಹಸ್ಬೆಂಡ್ ಡ್ಯೂಟಿ ಹೋಗಿದ್ರೆ ನಾನು ನನ್ನ ಮಗಳು ಇಬ್ಬರೇ, ನನ್ನ ಹಸ್ಬೆಂಡು ನೈಟ್ ಡ್ಯೂಟಿ ಹೋಗ್ತಾ ಇರ್ತಾರೆ. ಸೊ ಗುಡ್ ನೈಟ್ ಫ್ರೆಂಡ್ಸ್, ಮತ್ತೆ ನಾಳೆ ಸಿಗೋಣ. ಸೊ ಫ್ರೆಂಡ್ಸ್, ಈಗ ಗಂಟೆ ಬಂದುಬಿಟ್ಟು 8:35 ಅಷ್ಟು ಆಗಿದೆ. ಈಗ ನಾನು ಫಸ್ಟು ಚಟ್ನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಸಾಟರ್ಡೇ ಮಾರ್ನಿಂಗ್ ಅಂತ ಹೇಳ್ಬೋದು. ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ, ತೆಂಗಿನಕಾಯಿ ಒಂದು 2 ಕಪ್ ಅಷ್ಟು ತೆಂಗಿನಕಾಯಿ, ಒಂದು 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ
ಹುಣಸೆ ಹಣ್ಣು, ಒಂದು 3-4 ಇಲ್ಕು ಬೆಳ್ಳುಳ್ಳಿ, ಒಂದು 1/2 ಇಂಚಷ್ಟು ಶುಂಠಿ, ಒಂದು 2 ಟೇಬಲ್ಸ್ಪೂನಷ್ಟು ಉರ್ಗಡಲೆ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಚಟ್ನಿಗೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿದ್ರಾಯ್ತು. ಸೊ ಚಟ್ನಿ ಮಾಡೋದು ಆಲ್ರೆಡಿ ನಾನು ಮುಂಚೆ ತೋರಿಸಿದ್ದೆ ಅನ್ಕೋತೀನಿ, ಚಟ್ನಿನ ಈಗ ತೋರಿಸಿದ್ದೀನಿ. ಇದು ಕಾಯಿ ಚಟ್ನಿ, ಸೊ ತುಂಬ ರುಚಿಯಾಗಿರುತ್ತೆ. ನೀರು ದೋಸೆಗಂತೂ ಬೆಸ್ಟ್ ಕಾಂಬಿನೇಷನ್ನು. ನೀರು ದೋಸೆಗೆ ಮೀನು ಸಾಂಬಾರು, ಚಿಕನ್ ಸಾಂಬಾರು, ಹಾಗೆ ಈ ರೀತಿ ಕಾಯಿ ಚಟ್ನಿ ತುಂಬ ರುಚಿ ಕೊಡುತ್ತೆ. ಸೊ ಕಾಯಿ ಚಟ್ನಿ ರೆಡಿಯಾಗಿದೆ. ನಾನು ಇದಕ್ಕೇನು ನೀರು ದೋಸೆ ಮಾಡೋವಂಥ ಚಟ್ನಿಗೆಲ್ಲ ಏನು ನಾನು ಒಗ್ಗರಣೆಯಲ್ಲಿ ಹಾಕ್ಲಿಕ್ಕೆ ಹೋಗಲ್ಲ. ಸೊ ಹಾಗೆ ತಿನ್ಕೋತೀವಿ, ಹಾಗೆಯೇ ರುಚಿಯಾಗಿರುತ್ತೆ. ಹಾಗೆ ಈಗ ದೋಸೆ ಅಕ್ಕಿ ನೆನೆಸಿದ್ದೆ ಅಂದೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಈಗ ಒಂದು ಜಾರಲ್ಲಿ ಹಾಕ್ಕೊಂಬಿಡ್ತೀನಿ ಅದನ್ನು. ಸೊ ಹಾಕ್ಕೊಂಡಿದ್ದೀನಿ ನೋಡ್ಬೋದು, ಒಂದು ಕಪ್ಪಷ್ಟು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋತೀನಿ. ತುಂಬ ರುಚಿ ಕೊಡುತ್ತೆ ತೆಂಗಿನಕಾಯಿ ಹಾಕ್ಕೊಳ್ಳೋದ್ರಿಂದ. ನೀವು ಬೇಕಂದ್ರೆ ಹಾಕ್ಕೋಬೋದು, ಬಿಡದೇ ಇದ್ದರೆ ಬಿಡ್ಬೋದು. ನಾನಿಲ್ಲಿ ರೇಷನ್ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ರೇಷನ್ ಅಕ್ಕಿ ವೇಸ್ಟ್ ಆಗೋದು ಬದಲು ಈ ರೀತಿ ಎಲ್ಲ ಟಿಫನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗಳಿಗೆ ಅದಕ್ಕೆ ಇದಕ್ಕೆ ತಿನ್ಕೊಂಡು ಖಾಲಿ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೀರು ದೋಸೆಗೆ. ಯಾವಾಗಲೂ ಅಷ್ಟೇ, ತರಿ ತರಿ ಆಗಿರ್ಬೋದು, ನುಣ್ಣಗೆ ಪೇಸ್ಟ್ ಆಗಿರಬೇಕು ತುಂಬ ಚೆನ್ನಾಗಿ. ಸೊ ಆ ರೀತಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ನುಣ್ಣಗಿದೆ ಅಂತ. ನೀರು ದೋಸೆ ಅಂದರೆ ನನಗೆ ತುಂಬ ಇಷ್ಟ, ನನ್ನ ಹಸ್ಬೆಂಡ್ಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಮಾಮೂಲಿ ನಾನು ಮಾಡೋ ದೋಸೆಗಿನ್ನ ನೀರು ದೋಸೆ ಆದರೆ ಅವ್ರು ತುಂಬ ಇಷ್ಟಪಡ್ತಾರೆ. ಬೇರೆ ಎಲ್ಲ ದೋಸೆಗಳನ್ನ ಚಪಾತಿ ರೊಟ್ಟಿ ಈ ಥರ ಲೈಕ್ ಮಾಡಲ್ಲ ಅವರು, ನೀರು ದೋಸೆ ಆದರೆ ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಚಿಕನ್ ಸಾಂಬಾರ್ಗೆ ಫಿಶ್ ಸಾಂಬಾರ್ಗೆ ಮಾಡಿಬಿಟ್ರಂತೂ ತುಂಬ ಇಷ್ಟ ಆಗುತ್ತೆ. ನಮ್ಮದು ಚಿಕ್ಕಮಂಗ್ಳೂರು, ಮಂಗ್ಳೂರು ಸೈಡಲ್ಲೆಲ್ಲ ತುಂಬಾ ನೀರು ದೋಸೆ ಮಾಡ್ತಾರೆ. ನಮ್ಮ ಸೈಡಲ್ಲೂ ನೀರು ದೋಸೆ ಮಾಡ್ತಾರೆ, ಆದರೆ ತುಂಬ ಮಾಡಲ್ಲ. ಒಟ್ಟರೆ ಎಲ್ಲರೂ ಸಹ ಸಾಮಾನ್ಯ ನೀರು ದೋಸೆ ಮಾಡ್ತಾರೆ. ನೋಡ್ಬೋದು ರುಬ್ಬಿದಾಗಿದೆ. ರುಬ್ಬಿದಾದಮೇಲೆ ಎಷ್ಟು ನೀರು ಸಾಧ್ಯನೋ ಅಷ್ಟು ನೀರು ಹಾಕಿ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ. ಇನ್ನೂ ನೀರು ಬೇಕಾಗುತ್ತೆ ಇದಕ್ಕೆ. ಇನ್ನೂ ನೀರು ಹಾಕ್ಕೋತಾ ಇದ್ದೀನಿ ನೋಡ್ಬೋದು. ತೆಳ್ಳಗಿದ್ದಷ್ಟು ದೋಸೆ ತುಂಬ ಚೆನ್ನಾಗಿ ಒಂದು ರೀತಿ ಪರದೆ ಪರದೆ ಥರ ಬಂದುಬಿಡುತ್ತೆ, ತೆಳುವಾಗಿ ಸ್ಮೂತಾಗಿ ಸಾಫ್ಟಾಗಿರುತ್ತೆ. ಸೊ ಹಾಗಾಗಿ ಇಷ್ಟು ಗಟ್ಟಿ ಮಾಡ್ಕೋತಾ ಇದ್ದೀನಿ. ಇನ್ನೂ ನೀರು ಹಾಕ್ಕೊಂಡ್ರೂ ಸಹ ತೊಂದರೆ ಇಲ್ಲ ಇದಕ್ಕೆ. ಹಾಗೇ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೋಡಾ ಪುಡಿ ಆಗಲಿ ಏನಾಗಲಿ ಬೇರೆ ಏನೂ ಬೇಕಾಗಲ್ಲ, ಇಷ್ಟಿದ್ರೆ ಸಾಕಾಗುತ್ತೆ. ಹಾಗೇ ಸ್ಟೌವ್ ಮೇಲೆ ಈಗ ತವಾನ ಇಟ್ಕೊಂಡು, ಸೊ ತವಾಗೆ ನೀಟಾಗಿ ಈ ರೀತಿ ಒಂದು ಈರುಳ್ಳಿಯಲ್ಲಿ ಎಣ್ಣೆ ಡಿಪ್ ಮಾಡಿಬಿಟ್ಟು ಹಚ್ಕೋತಾ ಇದ್ದೀನಿ. ಈರುಳ್ಳಿಯಿಂದ ಎಣ್ಣೆ ಹಚ್ಚೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬ ಆರಾಮನೂ ಚೆನ್ನಾಗಿರುತ್ತೆ, ಹಾಗೆ ಹಚ್ಚಲಿಕ್ಕೂ ಈಸಿ ಆಗುತ್ತೆ, ದೋಸೆನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಕ್ಬಿಟ್ಟು ಈ ರೀತಿ ಒಂದು ಸೈಡ್ ಈ ರೀತಿ ಮಾಡಿಬಿಟ್ರೆ ಸಾಕು, ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆದಮೇಲೆ ನೋಡಿ, ಇದನ್ನ ಮಾತ್ರ ಮರಿಲೇಬಾರ್ದು ನಾವು, ಈ ರೀತಿ ಪ್ಲೇಟ್ ಮುಚ್ಚಿ ಮಾಡಬೇಕಾಗುತ್ತೆ ನೀರು ದೋಸೆನ, ಇಲ್ಲಾಂದರೆ ಮೇಲೆಲ್ಲ ವೈಟ್ ವೈಟ್ ಬರುತ್ತೆ, ಸರಿಯಾಗಿ ಬೆಂದಿರಲ್ಲ. ಹಾಗಾಗಿ ಈ ರೀತಿ ಪ್ಲೇಟ್ ಮುಚ್ಚಿಬಿಟ್ಟು ನಾವು ನೀರು ದೋಸೆ ಮಾಡೋದು ಒಳ್ಳೆಯದು. ನೋಡ್ಬೋದು ಒಂದು ಸೈಡಲ್ಲಿ ಈ ರೀತಿ ಬಿಟ್ಕೊಂಡ್ಬಿಡುತ್ತೆ, ಅದು ಬೆಂದ ಮೇಲೆ ತೆಗಿಲಿಕ್ಕೇನು ಕಷ್ಟ ಅನಿಸಲ್ಲ, ತೆಗಿಬೋದು. ಈ ರೀತಿ ಬಿಟ್ಕೊಳ್ಳುತ್ತೆ, ಆವಾಗ ನಾವು ಇಷ್ಟು ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಒಂದು ಸೈಡ್ ಬೇಯಿಸಿದ್ರೆ ಸಾಕು, ನೀರು ದೋಸೆ ತೆಳುವಿರುತ್ತೆ, ಬೆಂದ್ಕೊಂಡ್ಬಿಡುತ್ತೆ, ಎರಡು ಕಡೆಯೂ ಬೇಯಿಸ್ಬೇಕು ಅಂತ ಏನಿಲ್ಲ. ಸೊ ನಾನು ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ, ಇದು ಸ್ಟಾರ್ಟಿಂಗ್ ದೋಸೆ, ಇನ್ನೂ ದೋಸೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು. ನೋಡ್ಬೋದು ಸೆಕೆಂಡ್ ದೋಸೆ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ನೆಟ್ಟ ಥರ ಬರ್ತಾಯಿದೆ ನೋಡಿ. ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಬಿಟ್ರೆ ಓಕೆ, ದೋಸೆ ಹಾಕಿದ್ದು ಕಂಪ್ಲೀಟ್ ಆದಮೇಲೆ ಈ ರೀತಿ ಪ್ಲೇಟ್ನ ಮುಚ್ಚಿದ್ರಾಯಿತು. ಒಂದು 5 ನಿಮಿಷ ಅಷ್ಟು ಬೇಯಿಸಿದ್ರೆ ಸಾಕು ಪ್ಲೇಟ್ ಮುಚ್ಚಿಬಿಟ್ಟು. ತುಂಬ ಬೇಯಿಸ್ಬೇಕಂತೇನಿಲ್ಲ, ತೆಳುವಿರುತ್ತೆ ಬೆಂದ್ಬಿಡುತ್ತೆ. ಸೊ ನೋಡಿ ಬೆಂದಿದೆ, ಈಗ ಈ ರೀತಿ ಬಿಟ್ಕೊಂಬಿಡುತ್ತೆ ಸ್ವಲ್ಪ ಸ್ವಲ್ಪ. ಆ ಸೈಡಿಂದ ನೋಡ್ಕೊಂಬಿಟ್ಟು ನೀವು ನೋಡಿ ಈ ರೀತಿ ತೆಕ್ಕೋಬೇಕಾಗುತ್ತೆ, ಏನಾದ್ರೂ ತೋಗಲ್ಲ, ನೀಟಾಗೆ ಬರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ ಅಂತೇಳ್ಬಿಟ್ಟು. ದೋಸೆ ಮಾಡಿ ಮಾಡಿ ಇಟ್ಟಿಟ್ಟಂಗೂ ಹಸ್ಬೆಂಡು ಮಗಳು ಹಾಕ್ಕೊಂಡು ತಿಂತಾಯಿದ್ದಾರೆ, ಹಸ್ಬೆಂಡು ಸಹ ಬಂದಿದ್ದಾರೆ ತಿಂತಾಯಿದ್ದಾರೆ ಇಬ್ಬರೂ ಸಹ.
ಜಸ್ಟ್ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಉರಿ ಯಾವಾಗಲೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡ್ಕೊಳ್ಳಿ. ಏಕೆಂದರೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ದೋಸೆ ಒಂದು ಮೀಡಿಯಮ್ ಫ್ಲೇಮಲ್ಲಿದ್ದರೆ ನೀಟಾಗಿ ಈ ರೀತಿ ಪ್ಲೇಟ್ ಮುಚ್ಚಿಬಿಟ್ರೆ ಎಲ್ಲ ಕಡೆ ನೀಟಾಗಿ ಬೇಯ್ಕೊಂಡ್ಬಿಡುತ್ತೆ, ಇಲ್ಲಾಂದರೆ ಸೀದ್ಬಿಡುತ್ತೆ. ಹಾಗಾಗಿ ನೋಡಿಬಿಟ್ಟು ನಾವು ಮಾಡಬೇಕಾಗುತ್ತೆ. ಸೊ ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ದೋಸೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಹೇಳ್ದಂಗೆ ಚಿಕನ್ನು, ಮಟನ್ ಸಾಂಬಾರು, ಮೀನು ಸಾರು ಮಾಡಿದಾಗೆಲ್ಲ ಈ ರೀತಿ ಟ್ರೈ ಮಾಡಿ. ಓವರ್ ನೈಟೇ ನೆನೆಸಿಡ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಒಂದು 2-3 ಅವರ್ ಮುಂಚೆ ನೆನೆಸಿಟ್ಬಿಟ್ರು ಸಹ ನಾವು ದೋಸೆನ ಮಾಡ್ಕೊಬೋದು, ಆರಾಮಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ. ಮಂಗಳೂರು ಕಡೆ ಅಂತೂ ಪ್ರತಿದಿನ ಮಾಡ್ತಾರೆ ಕೆಲವರೆಲ್ಲ. ಸೊ ಫುಲ್ಲು ಒಂದು 4-5 ದೋಸೆ ತೋರಿಸಿದ್ದೀನಿ ನಿಮಗೆ, ಕರೆಕ್ಟಾಗಿ ಗೊತ್ತಾಗಲಿ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು. ಯಾವಾಗಲೂ ನೋಡಿ ಅರ್ಕೊಳ್ಳಲ್ಲ, ಹಾಗೆ ಆರಾಮಾಗಿ ಮಾಡ್ಕೊಬೋದು. ಇಲ್ಲಿ ನಾವು ಒಂದ್ರ ಮೇಲೆ ಒಂದು ಇಟ್ಟಿರ್ತೀವಲ್ಲ, ಹಾಗಾಗಿ ಅಂಟ್ಕೊಂಬಿಟ್ಟಿರುತ್ತೆ. ಸೊ ಹಾಗಾಗಿ ಮಾಡಿ 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 ಆವಾಗಾವಾಗಲೇ ತಿಂತಾ ಇರಬೇಕು. ನೋಡಿ ಎಷ್ಟು ಪರದೆ ಥರ ಇದೆ, ನೋಡಿ ಎಷ್ಟು ತೆಳುವಿದೆ. ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಮಗಳಿಗೆಲ್ಲ ಹಾಕ್ಕೊಟ್ಟಾದ್ಮೇಲೆ ಈಗ ನಾನು ಹಾಕ್ಕೊಂಡಿದ್ದೀನಿ. ಸೊ ತೋರಿಸ್ತಾ ಇದ್ದೀನಿ ಮತ್ತೊಮ್ಮೆ, ನೋಡಿ ಎಷ್ಟು ಸಾಫ್ಟ್ ಇದೆ ಅಂತೇಳ್ಬಿಟ್ಟು. ತಿನ್ನಲಿಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಸಹ ಪ್ರೆಸ್ ಮಾಡಿ. ಓಕೆನಾ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಒಳ್ಳೆಯ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.